ಇದ್ರೆ. ನಮಸ್ಕಾರ ಕನ್ನಡಿಗರೇ, ನೋಡಿದ್ರಲ್ಲ ಆರ್ ಅಶೋಕ್ ಅವರು ಯಾವ ರೀತಿ ಮಾತಾಡಿದ್ದಾರೆ ಅಂತ. ಅವ್ರು ಹೇಳ್ತಾರೆ ಕಾಂಗ್ರೆಸ್ನವ್ರಿಗೆ ತಾಕತ್ತು ದಮ್ಮು ಇದ್ರೆ ತಮ್ಮ 10 ವರ್ಷ ಆಡಳಿತದಲ್ಲಿ ಏನು ಮಾಡಿದ್ದಾರೆ ಅನ್ನೋದನ್ನ ಹೇಳಿ ಅಂತ. ಸನ್ಮಾನ್ಯ ಆರ್ ಅಶೋಕ್ ಅವರೇ, ಕಾಂಗ್ರೆಸ್ ಪಕ್ಷ ಕೇವಲ 10 ವರ್ಷದ್ದಲ್ಲ, ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ಬಂದಾದ ಮೇಲೆ ಏನು 65 ವರ್ಷಗಳ ಸುಭಿಕ್ಷವಾದ ಆಡಳಿತವನ್ನು ಬಡವರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ದಲಿತರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಯುವಜನತೆಯ ಪರವಾಗಿ, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದವರ ಪರವಾಗಿ ಯಾವ ಯಾವ ಯೋಜನೆಗಳನ್ನ ಕೊಟ್ಟಿದೆ, ದೇಶದ ಅಭಿವೃದ್ಧಿಯನ್ನು ಹೇಗೆ ಮಾಡಿದೆ ಅನ್ನೋ ಸಂಪೂರ್ಣ ದಾಖಲೆಯನ್ನು ಕೊಡುವಂತಹ ತಾಕತ್ತು ದಮು ಕಾಂಗ್ರೆಸ್ ಪಕ್ಷಕ್ಕಿದೆ. ಆದರೆ ಪ್ರಶ್ನೆ, 10 ವರ್ಷದ ಬೇಡ ಸ್ವಾಮಿ, ನೀವು ಈಗ 2019 ಏನು ಕರ್ನಾಟಕ ರಾಜ್ಯದ ಅಧಿಕಾರವನ್ನು ಹಿಡಿದು ಸರ್ಕಾರವನ್ನು ನಡೆಸ್ತಿದ್ದೀರಲ್ಲ, ಈ 4 ವರ್ಷದಲ್ಲಿ ನೀವೇನು ಕಿತ್ತು ದಬಾಕಿದ್ದೀರಿ? ನಾನು ಯಾಕೆ ಈ ರೀತಿಯಾದ ಪದಬಳಕೆ ಮಾಡ್ತಿದ್ದೀನಿ ಅಂದರೆ, ಒಬ್ಬ ಸಚಿವರಾಗಿ ನೀವು ತಾಕತ್ತು ಧಮ್ಮು ಅನ್ನುವಂತಹ ಪದಬಳಕೆ ಮಾಡ್ತೀರಿ ಅಂತಾದರೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ನಾನು ಏನು ಕಿತ್ತು ದಬಾಕಿದ್ದೀರಿ ಅಂತ ಕೇಳುವಂತಹ ನೈತಿಕತೆ ನನಗಿದೆ. ಹಾಗಾಗಿ ನಿಮ್ಮ ಭಾಷೆಯಲ್ಲೇ ಪ್ರಶ್ನೆ ಮಾಡ್ತಿದ್ದೀನಿ. ಈ 4 ವರ್ಷದಲ್ಲಿ ಹಿಜಾಬ್ ಹಲಾಲ್ ಅಂತ ಅಲ್ಪಸಂಖ್ಯಾತರಿಗೆ ಹಿಂಸೆ ಕೊಟ್ಟಿದ್ದು, ಹಿಂದೂ ಧರ್ಮದ ಯುವಕರು ಮುಸ್ಲಿಂ ಧರ್ಮದ ಯುವಕರ ಕೊಲೆ ಆಗಿದ್ದು, 40% ಕಮಿಷನ್ಗೋಸ್ಕರ ಆತ್ಮಹತ್ಯೆ ಮಾಡಿಕೊಂಡಂಥ ಕಾಂಟ್ರಾಕ್ಟರ್ಗಳಾಗಿರಬಹುದು, PSI ಸ್ಕ್ಯಾಮ್ ಆಗಿರ್ಬೋದು, ಇನ್ನು ಹಲವಾರು ಸ್ಕ್ಯಾಮ್ಗಳು, ಕೊರೋನಾ ಸಮಯದಲ್ಲಿ ನೀವು ಮಾಡಿದಂಥ ಬೆಡ್ ದಂಧೆಗಳಾಗಿರ್ಬೋದು, ಈ ಇಷ್ಟು ಸಾಧನೆ ಬಿಟ್ಟು ಏನು ಸಾಧನೆ ಮಾಡಿದ್ದೀರಿ, ಏನು ಕೊಡುಗೆ ಕೊಟ್ಟಿದ್ದೀರಿ ಕರ್ನಾಟಕ ರಾಜ್ಯಕ್ಕೆ ಅನ್ನೋದನ್ನು ನೀವು ಮೊದಲು ತಾಕತ್ತು ಧಮ್ಮು ಅಂತ ನೀವೇನು ಹೇಳಿದ್ರಲ್ಲ, ಅದು ನಿಮ್ಮಲ್ಲಿ ಆರ್ ಅಶೋಕರೆ ಇದ್ದರೆ ದಯಮಾಡಿ ಅದನ್ನು ಜನಗಳ ಮುಂದೆ ಇಡಿ. ಏನು ಸಾಧನೆ ಮಾಡಿದ್ದೀರಿ, ಜನಗಳಿಗೆ ಏನು ಯೋಜನೆ ಕೊಟ್ಟಿದ್ದೀರಿ, ಯಾವ ರೀತಿಯಲ್ಲಿ ಉಪಕಾರ ಮಾಡಿದ್ದೀರಿ, ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಿ ಅನ್ನೋದನ್ನು ಸ್ಪಷ್ಟಪಡಿಸಿ ಜನಗಳ ಮುಂದೆ ಇಡಿ. ಆಮೇಲೆ ನಾವು ಕಾಂಗ್ರೆಸ್ ಪಕ್ಷದವರು ಏನು ಮಾಡಿದ್ದೀವಿ ಅನ್ನೋದನ್ನು ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತೀವಿ.